श्रीराम समर्थ डिसेंबर 6 निराशक्ति हागू शरणागति ಒಬ್ಬನು ತನ್ನ ಚೂರಿಯ ಕಟ್ಟಿಗೆ ಹಿಡಿಕೆಯನ್ನು ಬದಲಿಸಿ ಕಬ್ಬಿಣದ ಹಿಡಿಕೆಯನ್ನು ಹಾಕಿಸಿಕೊಂಡನು. ಮತ್ತೊಬ್ಬನು ಬೆಳ್ಳಿಯದನ್ನು ಹಾಕಿಸಿದನು. ಇನ್ನೊಬ್ಬನು ಬಂಗಾರದ ಹಿಡಿಕೆಯನ್ನು ಹಾಕಿಸಿಕೊಂಡನು. ಆದರೆ ಯಾವುದರಿಂದ ಹೊಡೆದರೂ ಪರಿಣಾಮ ಒಂದೇ ಆಗಿರುತ್ತದೆ. ಅದರಂತೆ ಪ್ರಪಂಚವು ಉತ್ತಮವಿರಲಿ ಅಥವಾ ಹೇಗೇ ಇರಲಿ, ಅದು ಚೂರಿಯೇ ಇರುತ್ತದೆ. ಅದರ ಆಘಾತವು ಎಲ್ಲ ಕಡೆಗೂ ಒಂದೇ ಆಗಿರುತ್ತದೆ. ಪ್ರಪಂಚದ ಆಸಕ್ತಿ ಎಂದರೆ ಆ ಚೂರಿಯ ಧಾರೆ ಆಗಿರುತ್ತದೆ. ಆದ್ದರಿಂದ ನಮ್ಮ ವ್ಯವಸಾಯ, ನೌಕರಿ ಎಲ್ಲವನ್ನು ಉತ್ತಮವಾಗಿ ಮಾಡಬೇಕು. ಅದರಲ್ಲಿ ಹಿಂದೆ ಮುಂದೆ ನೋಡಬಾರದು. ಆದರೆ ಅದಕ್ಕಾಗೇ ನಾನಿರುತ್ತೇನೆಂದು ಎಂದೂ ತಿಳಿಯಬಾರದು. ನೌಕರಿಯೂ ಸುಖಕ್ಕಾಗಿರದೆ ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿರುತ್ತದೆ ಎಂಬ ಭಾವನೆಯಿಂದ ಯಾರು ಅದನ್ನು ಮಾಡುತ್ತಾರೋ ಅವರಿಗೆ ಆ ವಿಷಯದಲ್ಲಿ ಆಸಕ್ತಿ ಹಾಗೂ ಅಭಿಮಾನಗಳು ಉಂಟಾಗಲಾರವು. ಸಾವಧಾನತೆಯಿಂದ ವರ್ತಿಸಬೇಕು. ಭಗವಂತನ ಸ್ಮರಣೆ ಮಾಡಬೇಕು. ಅವನ ನಾಮ ತೆಗೆದುಕೊಳ್ಳಬೇಕು. ಉಳಿದೆಲ್ಲ ವಿಷಯಗಳನ್ನು ಪ್ರಾರಬ್ಧದ ಮೇಲೆ ಬಿಟ್ಟು ಬಿಡಬೇಕು. ಇದರಿಂದಲೇ ಸಮಾಧಾನವಾಗುತ್ತದೆ. ಭಗವಂತನ ಹೊರತು ಸಮಾಧಾನ ಸಿಗುವುದು ಶಕ್ಯವಿಲ್ಲ. ನಾನು ಸಮಾಧಾನವನ್ನಿಟ್ಟುಕೊಂಡು ನಡೆದೆನು ಎಂದು ಅನ್ನುವವನು ಈ ಜಗತ್ತಿನಲ್ಲಿ ನಿಜವಾಗಿಯೂ ಧನ್ಯನು. ಈ ಧನ್ಯತೆ ಬರಬೇಕಾದರೆ ಭಗವಂತನ ಅತ್ಯಂತ ಅವಶ್ಯಕತೆ ಇರುತ್ತದೆ. ರಾಮನ ಇಚ್ಛೆಯಿಂದಲೇ ಎಲ್ಲವೂ ನಡೆದಿರುತ್ತದೆ. ರಾಮನೇ ಕರ್ತ ಇರುತ್ತಾನೆಂಬ ಭಾವನೆಯನ್ನಿಟ್ಟುಕೊಂಡು ನಾವು ಪ್ರಪಂಚ ಮಾಡೋಣ. ಪೂರ್ಣ ಪ್ರಯತ್ನ ಮಾಡಬೇಕು. ಆದರೆ ಫಲ ಕೊಡುವವನು ಭಗವಂತನಿರುತ್ತಾನೆಂಬ ಭಾವನೆಯಿಂದ ಸಮಾಧಾನ ಕಾಯ್ದುಕೊಳ್ಳಬೇಕು. ಭಗವಂತನ ಪ್ರಾಪ್ತಿಗಾಗಿ ಶರಣಾಗತಿಯ ಹೊರತು ಬೇರೆ ಏನೂ ಬೇಕಾಗಿಲ್ಲ. ನಾನು ಉಪಾಧಿರಹಿತನಾಗಿರುವುದೇ ಶರಣಾಗತಿಯಾಗಿರುತ್ತದೆ. ನನ್ನದೆಂಬ ಉಪಾಧಿಗಳನ್ನು ನಾಶ ಮಾಡಲು ಸಾಧನೆಯು ಅಂತಹದೇ ಬೇಕಾಗುತ್ತದೆ. ಇಂಥ ಉಪಾಧಿರಹಿತ ಸಾಧನೆಯು ನಾಮದ ಹೊರತು ಬೇರೆ ಯಾವುದೂ ಇಲ್ಲ. ನೀವು ಆ ಸಾಧನೆ ಮಾಡಿರಿ. ಭಗವಂತನ ನಾಮದ ಪ್ರೇಮ ಬರುವುದಕ್ಕಾಗಿ ಅಂತಃಕರಣವು ಶುದ್ಧವಾಗಿರಬೇಕು. ಅಂತಃಕರಣವು ದ್ವೇಷ, ಮತ್ಸರ, ಅಭಿಮಾನದಿಂದ ತುಂಬಿರಬಾರದು. ಪರಸ್ಪರ ಪ್ರೇಮ ಮಾಡಿರಿ. ಇದನ್ನು ನಿಮ್ಮ ಮನೆಯಲ್ಲಿಂದಲೇ ಪ್ರಾರಂಭಿಸಿರಿ. ಮಗನು ನನಗೆ ಸುಖ ಕೊಡುತ್ತಾನೆಂದು ಪ್ರೇಮ ಮಾಡದೆ ನನ್ನ ಕರ್ತವ್ಯವೆಂದು ನಾನು ಪ್ರೇಮ ಮಾಡುತ್ತೇನೆ ಎಂದು ತಿಳಿದುಕೊಳ್ಳಬೇಕು. ನಿಸ್ವಾರ್ಥ ಭಾವನೆಯಿಂದ ಪ್ರೇಮ ಮಾಡುವುದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ಅದಕ್ಕಾಗಿ ರಾಮನು ದಾತ ಇರುತ್ತಾನೆ, ಭಗವಂತನೇ ಕಾಯುವವನು ಇರುತ್ತಾನೆ ಎಂಬ ಭಾವನೆಯನ್ನಿಟ್ಟುಕೊಂಡಿರಬೇಕು. ಈ ಭಾವನೆಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಭಗವಂತನ ನಾಮದ ನಿಜವಾದ ಅವಶ್ಯಕತೆ ಇರುತ್ತದೆ. ಮನಸ್ಸಿನ ಶಾಂತಿಗಾಗಿ ಇದೇ ಮಾರ್ಗವಾಗಿರುತ್ತದೆ. ನಾವು ಎಂದೂ ದೈನ್ಯಾವಸ್ಥೆಯವರಾಗಿರಬಾರದು. ನೀವು ಅತ್ಯಂತ ರಾಜೈಶ್ವರ್ಯವನ್ನು ಅನುಭವಿಸುತ್ತಿದ್ದರೂ ಆ ಐಶ್ವರ್ಯದಿಂದಲೇ ನಾನು ಸುಖವಾಗಿರುವೆನೆಂದು ಅನ್ನದೇ ನಾನು ರಾಮನವನು ಇರುವುದರಿಂದ ಸುಖಿಯಾಗಿರುತ್ತೇನೆ ಎಂಬ ಭಾವನೆಯಿಂದ ಬಾಳಬೇಕು. ವೈಭವವು ಇಂದು ಇರುತ್ತದೆ, ನಾಳೆ ಇರುವುದಿಲ್ಲ. ವೈಭವದ ಮೇಲೆ ವಿಶ್ವಾಸವಿಡಬೇಡಿರಿ. ನಾನು ರಾಮನವನಿರುತ್ತೇನೆಂಬ ಭಾವನೆಯಿಂದ ಇರಬೇಕು. ಅದಕ್ಕಾಗಿ ನೀವು ರಾಮನ ನಾಮ ತೆಗೆದುಕೊಳ್ಳಿರಿ. ರಾಮನು ಕಲ್ಯಾಣ ಮಾಡುತ್ತಾನೆಂಬ ನನ್ನ ಭರವಸೆಯನ್ನು ನೀವು ಹೊಂದಿರಿ. ಇಂದಿನ ಮುಖ್ಯ ವಿಚಾರ, ಸುಖವು ಯಾವುದರಲ್ಲಿರುತ್ತದೆ? ಸುಖವು ತಿಳುವಳಿಕೆಯಲ್ಲಿರುತ್ತದೆ. ಹಾಗೂ ಭಗವಂತನವರಾಗಿರಬೇಕೆಂಬುದೇ ನಿಜವಾದ ತಿಳುವಳಿಕೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ.